ಶಂಕರ್ ಗುರು ಮೊದಲನೇದು ಒಲವು ಗೆಲುವು. ಆ ಕಾಲೇಜ್ ಸ್ಟೂಡೆಂಟ್ ಆಗಿ ಅವಾಗ ನಮಗೆ ಇವರು ಇದು ಅವಾಗ ಇನ್ನೂ ನನಗೆ ಮೇನ್ ಸ್ಟ್ರೀಮ್ ದೀಪ ಅದೆಲ್ಲ ಆಗಿರಲಿಲ್ಲ. ಅದು ಜಸ್ಟ್ ಆಕ್ಸಿಡೆಂಟ್ ಅಲ್ಲ ಇದಾಯ್ತು. ಅದನ್ನು ನಾನು ಲಾ ಕಾಲೇಜ್ನಲ್ಲಿ ಇದ್ದಾಗ ಇವರು ನನಗೆ ಬಹಳ ಪರಿಚಯ ಆಗಿದ್ದರು. ಅವರ ಬಾಂಬೆದ ಶ್ರೀನಿವಾಸ ಎಸ್ ಎ ಶ್ರೀನಿವಾಸ್ ಅಂತ ಚಿನ್ನೇಗೌಡರು ಇದ್ದಾರಲ್ಲ ಅವ್ರ ಬ್ರದರ್ ಹೆಂಗ ಬ್ರದರು ಅವರು ಗೋವಿಂದಣ್ಣ ಅಂತ ಒಬ್ಬರು ಗೋವಿಂದಣ್ಣ ಅಂತ ಇದ್ದಾರಲ್ಲ ಅವ್ರು ಭಾಳ ಪರಿಚಯ ಇದ್ದರು. ಆವಾಗ ಅವರು ಹೇ ಕೀರ್ತಿ ಬನ್ನಿ ಇದನ್ನು ಮಾಡಿ ನಮ್ಮ ಜೊತೆಯಲ್ಲಿ ಪಿಕ್ಚರ್ ಅಂತ ಹೇಳಿ ಅಲ್ಲಿ ಇದು ಮಾಡಿದರು. ನಾವು ಹೊನ್ನೊಳ್ಳು ಕೃಷ್ಣ ಅವರು ನಾವೆಲ್ಲರೂ ಜೊತೆಯಲ್ಲಿ ಅವಾಗ ಶಿವಣ್ಣ ಹುಡುಗ ಬೆಳೆದೆ ನಮ್ಮ ಜೊತೆ ಎಲ್ಲ ಓಡಾಡ್ಕೊಂಡಿರೋರು ಅವರು ಅಲ್ಲೇ ಬಂದು ಅದೊಂದೇ ಅದೇ ಹೇಳ್ತೀನಲ್ಲ ಎಲ್ಲದಕ್ಕೂ ಟೈಮ್ ಆ್ಯಂಡ್ ಡೆಸ್ಟಿನಿ ಅಂತ ಹೇಳಿ ನನಗೆ ಅವ್ರ ಜೊತೆಯಲ್ಲಿ ಮಾಡೋಕ್ಕಾಗಲಿಲ್ಲ. ಆನಂದ್ ನಾಗ್ ಅವ್ರ ಜೊತೆ ಮಾಡಿದ್ದೀನಿ, ಶಿವಣ್ಣ ಅವ್ರ ಜೊತೆ ಎರಡು ಪಿಕ್ಚರ್ ಮಾಡಿದ್ದೀನಿ, ಎರಡು ಸೂಪರ್ ಡೂಪರ್ ಹಿಟ್ ಗಾಜನೂರ ಗಂಡು ಅಂತ ಒಂದು, ತವರಿಗೆ ಬಾತಿಂಗಿ ಅಂತ ಒಂದು ಅದು ಮಾಡಿದ್ದೀನಿ. ಅದೇನೂ ಗೊತ್ತಿಲ್ಲ, ಅವ್ರ ಜೊತೆ ಮಾಡೋ ಅವಕಾಶ ಸಿಗಲಿಲ್ಲ. ದಟ್ ಈಸ್ ಒಂಥರ ಇಟ್ ವಾಸ್ ನಾವು ಅಲ್ಲೇ ಆ ಮನೆಯಲ್ಲಿ ಏನಂದರೆ ನಾವು ಚೆನ್ನೈಗೆ ಹೋದ್ರೂ ಅಷ್ಟೇ ಅಲ್ಲಿ ಮೀಟ್ ಮಾಡಿ ಅಲ್ಲೇ ಡಬ್ಬಿಂಗ್ ಎಲ್ಲ ನಡೀತಾ ಇತ್ತು ಶಂಕರ್ ಗುರು ಹೋದ್ರೆ. ಅದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ ಮಧ್ಯಾಹ್ನ ಅಲ್ಲಿ ಸ್ಟುಡಿಯೋಗೆ ಊಟ ಬರೋದು, ಊಟ ಮಾಡ್ತಿದ್ವಿ, ಸಾಯಂಕಾಲ ಮನೆಗೆ ಹೋಗಿ ಊಟ ಮಾಡಬೇಕು ನಾವು, ಎಲ್ಲರೂ ಊಟಕ್ಕೆ ಬರಬೇಕು. ಅಲ್ಲಿ ನೆಲದ ಮೇಲೆ ಕುಂತ್ಕೊಂಡು ಮುದ್ದೆ ಗಿದ್ದೆ ಚಿಕನ್ ಎಲ್ಲ ಹಾಕ್ಕೊಂಡು ಅಲ್ಲೇ ಅಣ್ಣ ಅವ್ರ ಜೊತೆನಲ್ಲೇ ಕುಂತ್ಕೊಂಡು ಊಟ ಮಾಡಬೇಕು. ಅಲ್ಲಿ ಮಜಾ, ಅಲ್ಲಿ ಕೀರ್ತಿ ಏನೋ ಹೊಸ ಹುಡುಗ, ಇನ್ಯಾರ ಶನಿ ಮಾಧವ್ನವರು ರಂಗಭೂಮಿಯಿಂದ ಜೊತೆಗಿದ್ದವರು ಅಂತ ಸಪ್ರೇಟ್ ಟ್ರೀಟ್ಮೆಂಟ್ ಎಲ್ಲ ಇಲ್ಲ. ಎಲ್ಲರೂ ಅವ್ರು ಎಷ್ಟು ಇದು ಅಂದರೆ ನಾನು ಒಂದು ಯಾವುದೊಂದು ಫಂಕ್ಷನ್ ಒಂದು ಯಾವುದೊಂದು 100 ಡೇಸ್ ಫಂಕ್ಷನ್ ಆದಾಗ ಕ್ಲಬ್ಬಲ್ಲಿ ಊಟಕ್ಕೆ ಅರೇಂಜ್ ಮಾಡಿದರು. ಅಲ್ಲಿಗೆ ಅಣ್ಣ ಅವರು ಬಂದಿದ್ದರು, ವರದಪ್ಪ ಅಣ್ಣವರು ಬಂದಿದ್ದರು, ಅಲ್ಲಿ ಕುಂತ್ಕೊಂಡು ಊಟ ಮಾಡ್ತಿದ್ದಾರೆ. ನಾನು ಪಕ್ಕದಲ್ಲೇ ಕುಂತಿದ್ದೀನಿ, ಅವರು ಅಣ್ಣ ಅವರು ವರದಪ್ಪ ಕುಂತಿದ್ದಾರೆ. ಅವ್ರು ಊಟ ಮಾಡ್ತಾಯಿದ್ರೆ ಯಾವುದೋ ಒಂದು ಪೀಸು ಅವ್ರಿಗೆ ಏನು ಅನ್ನಿಸ್ತದೋ ಗೊತ್ತಿಲ್ಲ ಏನು. ವರದಪ್ಪ ನೋಡು ಇದು ಎಷ್ಟು ಚೆನ್ನಾಗಿದೆ, ತಗೋ ತಗೋ ಅಂತ ಅವ್ರ ಕೈಗೆ ಕಣ್ಕೊಂಡು ಅವ್ರು ಅದನ್ನು ತಗೊಂಡು ಹಾಂ ಹಂಗೆ ದಟ್ ಈಸ್ ಔ ಹೀಸ್ ಟು ಎಂಜಾಯ್ ಇದು. ನಾನು ಹೆಂಗಾಗಿದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಫಿನೆಟ್ ಆಗಿ ಶಂಕರ್ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಪರ್ಸನ್. ಅವ್ರಿಗೆ ನಾವು ಅವ್ರ ಹೀರೋ ಅವ್ರಿಗೆ ಶಂಕರ್ ಸಾರ್ ಅನ್ನಬೇಕು ಇದೆಲ್ಲ ಇಲ್ಲ, ಶಂಕರ ಅಂತ ಕರಿಬೇಕು ಅಷ್ಟೇ ಯಾರೇ ಆಗಲಿ. ಅದು ಇವಾಗ ಈ ಕಾರ್ಪೊರೇಟ್ ಇದರಲ್ಲೆಲ್ಲ ಬಂದಿದೆ ಆ ಕಲ್ಚರ್. ಈ ಕಾರ್ಪೊರೇಟ್ ಕಂಪ್ನಿಗಳು ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ನನ್ನ ಮಗಳು ಎಲ್ಲ ಕೆಲಸ ಮಾಡ್ತಾರಲ್ಲ ರೀ, ಆ ಬಯೋಕಾನ್ ಚೀಫ್ ಗುಣನೂ ಕಿರಣ್ ಅಂತಲೇ ಕರಿತಾರೋದು, ಮೇಡಮ್ ಗೀಡಮ್ ಅವೆಲ್ಲ ಕರೆಯೋಂಗಿಲ್ಲ. ಈವನ್ ಹುಲ್ ಕುಯ್ಯೋ ಅವ್ರ ತೋಟಗಾರಿಕೆ ಮಾಡ್ತಾರಲ್ಲ ಅವ್ರ ಕಂಪ್ನಿನಲ್ಲಿ, ಆಯಮ್ಮನ ಆಯಮ್ಮ ಬಂದರೆ ಗುಡ್ ಮಾರ್ನಿಂಗ್ ಕಿರಣ್ ಅಂತಲೇ ಹೇಳಬೇಕು, ಮೇಡಮ್ ಗಿಡಮ್ ನಿಂತ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು, ಕೆಲಸ ಕರೆಕ್ಟಾಗಿ ಮಾಡಬೇಕು. ಶಂಕರ್ ನಾಗ್ ಅವ್ರದ್ದು ಅದೊಂದು ಇದ್ದಿದ್ದು ಅವ್ರ ಸ್ಟೇಜ್ ಎಲ್ಲ ಮಾಡಿ ಅವ್ರಿಗೇನೋ ಸಾರ್ ಅಂದರೆ ಯಾಕೆ ನಮ್ಮನ್ನು ದೂರ ಮಾಡ್ತಿದ್ದೀರಾ, ಯಾಕೆ ಶಂಕರ್ ಅಂತ ಕರೆದಾಗಲ್ವ ಈತ. ಆ್ಯಂಡ್ ಆಲ್ವೇಸ್ ಎ ಥಿಂಕರ್. ಮೆಟ್ರೋ ಇವಾಗ ಬರ್ತಿದೆ ಸರ್, ಮೆಟ್ರೋ ಅವಾಗಲೇ ಯೋಚನೆ ಮಾಡಿದ್ರು ಅವರು, ಬೆಂಗಳೂರು ನೀಡ್ಸ್ ಎ ಮೆಟ್ರೋ ಅಂತ ಹೇಳಿ ಅವಾಗಲೇ ಯೋಚನೆ ಮಾಡಿದರು. ನಂದಿ ಹಿಲ್ಸ್ಗೆ ರೋಪ್ ವೇ ಹಾಕ್ಬೇಕು ಅಂತ ಹೇಳಿ, ರೋಪ್ ಕಾರ್ ಹಾಕಬೇಕು, ಇಟ್ ಈಸ್ ವೆರಿ ಇದು ಅಂತ, ಪ್ರವಾಸಿ ತಾಣಕ್ಕೆ ಭಾಳ ಇದಾಗುತ್ತೆ ಅಂತೇಳಿ. ಆಮೇಲೆ ಲೋ ಬಡ್ಜೆಟಲ್ಲಿ ಹೆಂಗೆ ಮನೆ ಕಟ್ಸೋದು, ರೆಗ್ಯುಲರಾಗಿ ಇಟ್ಟಿಗೆ ಸಿಮೆಂಟು ಎಲ್ಲ ಕಟ್ಟಿದ್ರೆ ಎಷ್ಟಾಗುತ್ತೋ ಅದಕ್ಕಿಂತ 40% ಕಮ್ಮಿ ಆಗುತ್ತೆ ಅಂತೇಳಿ ನಮ್ಮನ್ನು ಬಾಲಾಜಿ ಸಿಂಗ್ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದ್ದೀನಿ, ಇದು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟುಡಿಯೋನಲ್ಲಿ, ಸಂಕೇತ್ ಸ್ಟುಡಿಯೋನಲ್ಲಿ. ಈ ಥರ ಬ್ಲಾಕ್ಸ್ ಮಾಡಿ ಬ್ಲಾಕ್ಸಿಂದ ಕಟ್ಟೋದ್ರಿಂದ ಅದು ಎಷ್ಟು ಗಟ್ಟಿಗಿರ್ತದೋ ಅದಕ್ಕಿಂತ ಜಾಸ್ತಿ ಗಟ್ಟಿಗಿರುತ್ತೆ, ಇದು ಸ್ಪೇಸ್ ಅಷ್ಟೇ ಕಮ್ಮಿ ಆಗುತ್ತೆ, ಕಾಸ್ಟ್ ಅಷ್ಟೇ ಕಮ್ಮಿ ಆಗುತ್ತೆ. ಈ ಥರ ಆಲ್ವೇಸ್ ಎ ಥಿಂಕರ್. ಅವ್ರು ಫಸ್ಟು ಒಂದು ಕೆಲವು ವರ್ಷಗಳು ಗ್ಯಾಪ್ ಆಗೋಯ್ತು ಅವ್ರಿಗೆ,
ಸಾಂಗ್ಲಿಯಾನ ಬರೋಕ್ಕೆ ಮುಂಚೆ ಕೆಲವು ವರ್ಷಗಳು ಸಿನಿಮಾಗಳೇ ಇಲ್ಲದೆ ಬರೀ ಆ ಸ್ಟುಡಿಯೋ ಸಂಕೇತ್ ಸ್ಟುಡಿಯೋ ನೋಡಿಕೊಂಡು ಅವ್ರ ಬ್ರದರ್ ಜೊತೆನಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದು ಇದ್ದವರು. ಆ ಗ್ಯಾಪಲ್ಲಿ ಇವೆಲ್ಲ ಪ್ಲ್ಯಾನಿಂಗ್ ಅವ್ರದ್ದು. ಯಾ ಚೆನ್ನೈಗೆ ವರ್ಷಾನ್ಗಟ್ಟಲೆಯಿಂದ ರೆಕಾರ್ಡಿಂಗ್ ಅಂದರೆ ರೀ ರೆಕಾರ್ಡಿಂಗ್ ಅಂದರೆ ಚೆನ್ನೈಗೆ ಹುಡುಕ್ತಿದ್ದವ್ರನ್ನ, ಬೇಡ ಇಲ್ಲೇ ಮಾಡ್ಬೋದು ನಾವು ರೆಕಾರ್ಡಿಂಗು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇದು ಮಾಡಿದ್ರೆ ಮಾಡಿದ್ರು ಅವ್ರ ತಾನೆ. ಕನ್ನಡದೊಂದು ಒಂದು ಸ್ಟುಡಿಯೋ ಇರಬೇಕು ಅಂತ ಹೇಳಿ ಅದು ಚೇಂಬರಲ್ಲಿ ರಿಕ್ವೆಸ್ಟ್ ಮಾಡಿ ಅದ್ರ ಮೇಲ್ಗಡೆ ಜಾಗ ಮಾಡಿಕೊಂಡು ಅದು ಮಾಡ್ಕೊಂಡು ಗ್ರೇಟ್ ಥಿಂಕರ್. ಅವ್ರು ಸತ್ತೆ ಹಿಂದಿನ ರಾತ್ರಿನೂ ಶೂಟಿಂಗ್ ಮಾಡಿ ಶೂಟಿಂಗ್ ಮುಗಿಸಿ ನೈಟು ಹೊರಟಿದ್ದಾರೆ. ಇಟ್ಸ್ ಎ ಟ್ರ್ಯಾಜಿಡಿ. ಅಪ್ಪ ಅವ ಅಪ್ಪು ಹಿಂದಿನ ರಾತ್ರಿನೂ ಏನೋ ಗುರುಕಿರಣ್ ಅವ್ರ ಮನೆ ಪಾರ್ಟಿ ಮಾಡಿ ಎಲ್ಲ ಮಾಡಿ ಹೋಗಿದ್ದಾರೆ. ಇದು ಅಷ್ಟೇ. ಏನು ನಮ್ಮ ಫ್ರೆಂಡ್ ಅವರ ತಂದೆ ತಾಯಿ ಬಾಂಬೆಯಿಂದ ಬರಬೇಕಿತ್ತು. ಅವರು ಸೋಮವಾರನೋ ಮಂಗಳವಾರ ಬರೋದನ್ನು ಪ್ರೀಪೋನ್ ಮಾಡಿಕೊಂಡು, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಪ್ರೀಪೋನ್ ಮಾಡಿಕೊಂಡು ಬಂದರು ಪ್ಲೇನಲ್ಲಿ. ಆ ಪ್ಲೇನ್ A320 ಬೆಂಗಳೂರು ಏರ್ಪೋರ್ಟ್ ಓಲ್ಡ್ ಏರ್ಪೋರ್ಟಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.